ನಾವು ಸುಮಾರು ಸಲ್ಲಿ ಹೇಳ್ತೀವಿ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಈಗ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ದೇಶದ ಒಳಗಿರೋದನ್ನು ಮಾತ್ರ ಯೋಚನೆ ಮಾಡೋದ ಈಗ ದೇಶ ಅಂದರೆ ಒಂದು ಮನೆ ಅಂತ ಅನ್ಕೊಳ್ಳೋಣ ಈಗ ಮನೆ ಬಗ್ಗೆ ಯೋಚನೆ ಮಾಡೋದು ಅಂದರೆ ಮನೆ ಒಂದು ಮೊದಲನೇ ಭಾಗ ಆಗುತ್ತೆ ನಂತರ ಮನೆ ಮುಂದೆ ಚರಂಡಿ ಮನೆಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ನು ಮನೆಗೆ ಇಂಟರ್ನೆಟ್ ಫೋನ್ ಕನೆಕ್ಷನ್ನು ಗ್ಯಾಸ್ ತರೋದು ದಿನಸಿ ಬೇರೆ ಬೇರೆ ಸೋಫಾ ಮಂಚ ಹಾಸಿಗೆ ಪಾತ್ರೆ ನೀರಿನ ವ್ಯವಸ್ಥೆ ಇವೆಲ್ಲದೂ ಹೊರಗಡೆಯಿಂದ ಆಗ್ತಾ ಇರುತ್ತೆ ಮನೆ ಅನ್ನೋದು ಒಂದು ಕಡೆ ಇದ್ದರೆ ಮನೆ ಅನ್ನೋದು ನಮ್ಮ ಅದು ಬಾಡಿಗೆ ಮನೆ ಇರ್ಬೋದು ಸ್ವಂತ ಮನೆ ಇರ್ಬೋದು ಒಂದು ಜಾಗದಲ್ಲಿದ್ದರೆ ಅಲ್ಲಿಗೆ ಬೇಕಾದ ಅಗತ್ಯಗಳೇನಿದೆ ಅದೆಲ್ಲ ಹೊರಗಡೆಯಿಂದ ಆಗ್ತಾ ಇರುತ್ತೆ ಕೆಲವು ಮಾತ್ರ ಮನೆ ಒಳಗೇನೆ ಆಗೋದು ಏನೋ ಒಂದು ಕೊತ್ತಂಬರಿ ಸೊಪ್ಪು ಬೆಳ್ಕೊಬೋದು ಯಾವುದೋ ಒಂದು ಎರಡು ಮೂರು ನಡೀತಾ ಇರುತ್ತೆ ಅದೇ ಥರ ಒಂದು ಗ್ರಾಮ ತಗೊಳ್ಳಿ ಒಂದು ಗ್ರಾಮ ತನಗೆ ಬೇಕಾಗಿದ್ದನ್ನು ತಾನೇನೋ ಒಂದಿಷ್ಟು ಮಾಡ್ಕೊತಾ ಇರುತ್ತೆ ಅಲ್ಲಿ ಭತ್ತ ಬೆಳಿಬೋದು ರಾಗಿ ಬೆಳಿಬೋದು ಜೋಳ ಬೆಳಿಬೋದು ತರಕಾರಿ ಬೆಳಿಬೋದು ಇನ್ನು ಕೆಲವು ಗ್ರಾಮಗಳಲ್ಲಿ ಯಾವುದೋ ಸಣ್ಣ ಉದ್ಯಮ ನಡೆಸ್ತಾ ಇರ್ತಾರೆ ಶಾಲೆ ಕಾಲೇಜ್ ಎಲ್ಲ ಇರುತ್ತೆ ಕೆಲವು ಕಡೆ ಆದರೆ ಆ ಗ್ರಾಮ ತಾನು ಮಾತ್ರ ಒಂದು ಅಂತ ಇರಕ್ಕೆ ಸಾಧ್ಯ ಇಲ್ಲ ಅದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪಕ್ಕದ ಗ್ರಾಮದ ಮೇಲೆ ತಾಲೂಕು ಮೇಲೆ ಜಿಲ್ಲೆ ಮೇಲೆ ಅದೇ ಥರ ತಾಲೂಕುಗಳು ಜಿಲ್ಲೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಜಿಲ್ಲೆಗಳು ಇಡೀ ರಾಜ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಇಡೀ ರಾಜ್ಯ ದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾದರೆ ದೇಶದ ಬಗ್ಗೆ ಯೋಚನೆ ಮಾಡೋದು ಅಂತ ಬಂದಾಗ ನಾವು ಕೇವಲ ಈಗಿನ ರಾಜಕೀಯ ಗಡಿ ರೇಖೆ ಏನಿದೆ ಅದರ ಒಳಗಿದ್ದು ಮಾತ್ರ ಯೋಚನೆ ಮಾಡದೆ ಹೊರಗಡೆದನ್ನು ಯೋಚನೆ ಮಾಡಬೇಕು ನಾವು ಹೇಳ್ತೀವಲ್ವ ಒಂದು ಅವೇರ್ನೆಸ್ ಇದೆ ಇವಾಗ ಚೈನಾ ಐಟಮ್ಸ್ನ ಚೈನಾದಲ್ಲಿ ಏನೇನು ಮ್ಯಾನುಫ್ಯಾಕ್ಚರ್ ಆಗಿದೆ ಅದನ್ನು ನಾವು ಖರೀದಿ ಮಾಡಬಾರ್ದು ಅದನ್ನು ರಿಜೆಕ್ಟ್ ಮಾಡಬೇಕು ಸೇ ನೋ ಟು ಚೈನಾ ಅಂತ ಇದು ಯಾಕೆ ನಮ್ಮಲ್ಲಿ ಬಂತು ಅಂದರೆ ನಮ್ಮಲ್ಲಿ ಅವೇರ್ನೆಸ್ ಇದೆ ಈಗ ಪಾಕಿಸ್ತಾನದ ಬಗ್ಗೆ ಅಲ್ಲಿರೋ ಭಯೋತ್ಪಾದನೆ ಬಗ್ಗೆ ನಮಗೆ ಗೊತ್ತಿದೆ ಒಂದು ಅವೇರ್ನೆಸ್ ಇದೆ ಈ ರೀತಿ ಇಡೀ ಪ್ರಪಂಚವನ್ನು ನಾವು ತಿಳ್ಕೊಂಡಿರಬೇಕು ನಮ್ಮ ಮನೆ ಅಂದ್ರೆ ನಾವು ಹೇಗೆ ಇಡೀ ಗ್ರಾಮದ ಮೇಲೆ ಡಿಪೆಂಡ್ ಆಗಿರ್ತೀವಿ ಇಡೀ ಹಳ್ಳಿ ಮೇಲೆ ಡಿಪೆಂಡ್ ಆಗಿರ್ತೀವಿ ಅದೇ ತರ ಒಂದು ದೇಶ ಅಂದ್ರೆ ಅದು ಬೇರೆ ಕಡೆ ಇದ್ರೆ ಆಗ್ತಿದೆ ಬೇರೆಯವ್ರ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಇದೆಲ್ಲದೂ ಗೊತ್ತಿರಬೇಕು ಅವಾಗ ನಾವು ಒಂದು ಒಳ್ಳೆ ದೇಶ ನಡೆಸೋಕೆ ಸಾಧ್ಯ ಈ ಅಂಶಗಳು ನಮಗೆ ಎಲ್ಲಿ ಸಿಗುತ್ತೆ ಸಾಧಾರಣವಾಗಿ ಅದರಲ್ಲೂ ಕನ್ನಡದಲ್ಲಿ ಇಂಥ ಪುಸ್ತಕಗಳು ಅಥವಾ ಅಂತ ಮಾಹಿತಿಗಳು ನಮಗೆಲ್ಲೂ ಸಿಗೋದಿಲ್ಲ ಜಾಸ್ತಿ ಇತ್ತೀಚೆಗೆ ವಿಶ್ವ ಸಂವಾದ ಕೇಂದ್ರದಿಂದ ಒಂದು ಪುಸ್ತಕ ಬಿಡುಗಡೆ ಆಗಿದೆ ನವಜಾಗತಿಕ ವ್ಯವಸ್ಥೆ ದೃಷ್ಟಿಕೋನಗಳು ಮತ್ತು ಆಖ್ಯಾನಗಳು ಅಂತ ಆಖ್ಯಾನದ ನರೇಶನ್ ಹೇಗೆ ದೃಷ್ಟಿಕೋನಗಳು ಹೇಗಿದೆ ಆಧುನಿಕ ಜಗತ್ನಲ್ಲಿ ನರೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ಇದೊಂದು ಪುಸ್ತಕ ಪ್ರಶಾಂತ್ ವೈದ್ಯರಾಜ್ ಅವರು ಇದನ್ನ ಕಂಪೈಲ್ ಮಾಡಿದ್ದಾರೆ ಸಂಪಾದಕರು ಅವರ ಇದ್ರದ್ದು ಇದರಲ್ಲಿ ಬಹಳ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವ ಅಧ್ಯಯನ ಮಾಡುವ ಅದ್ರ ಬಗ್ಗೆ ಒಂದು ಕಣ್ಣನ್ನಿಟ್ಟಿರುವ ಎಲ್ಲ ಮುಖ್ಯ ವ್ಯಕ್ತಿಗಳೆಲ್ಲ ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಏನ್ ಲಾಭ ಇದೆ ಅಂತಂದ್ರೆ ಈ ಪುಸ್ತಕವನ್ನು ಓದೋದ್ರ ಮೂಲಕ ಈ ಕಳೆದ ಎರಡು ವರ್ಷ ಮೂರು ವರ್ಷಗಳಿಂದ ಏಷ್ಯಾದಲ್ಲಿ ಏನಾಗ್ತಾ ಇದೆ ಇನ್ನು ಏಷ್ಯಾದ ಒಳಗಡೆನೆ ಬಂದರೆ ಬಾಂಗ್ಲಾದೇಶದಲ್ಲಿ ಏನಾಗ್ತದೆ ಅಫ್ಘಾನಿಸ್ತಾನದಲ್ಲಿ ಏನಾಗ್ತಿದೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಚೀನಾದಲ್ಲಿ ಏನಾಗ್ತಿದೆ ಆ ಎಲ್ಲ ಅಂಶಗಳು ಏನಾಗ್ತಿದೆ ಅಂದರೆ ಅಲ್ಲಿ ನಡೆಯುವ ಘಟನೆಗಳು ಮಾತ್ರ ಅಲ್ಲ ಆಗ ಬಲ್ಲೇನೋ ನಡೆದ ಘಟನೆ ನಮಗೆ ಇಂಪಾರ್ಟೆಂಟ್ ಅಲ್ಲ ಆದರೆ ಅದು ಭಾರತದ ಮೇಲೆ ಏನು ಪರಿಣಾಮವನ್ನು ಬೀರಬಹುದು ಏನು ಪರಿಣಾಮವನ್ನು ಬೀರುತ್ತೆ ನಮ್ಮ ಸಂಬಂಧಗಳ ಮೇಲೆ ಏನು ಅದರ ಪರಿಣಾಮ ಇದೆ ಇತ್ಯಾದಿ ಅಂಶಗಳೆಲ್ಲ ಈ ಪುಸ್ತಕದಲ್ಲಿದೆ ಕೇವಲ ಏಷ್ಯಾ ಅಂತಲ್ಲ ಅಮೇರಿಕದ ಬಗ್ಗೆ ರಷ್ಯಾದ ಬಗ್ಗೆ ಎಲ್ಲದೂ ಕೂಡ ಇದರಲ್ಲಿ ಅಂಶಗಳು ಬರುತ್ತೆ ಈ ಪುಸ್ತಕದಲ್ಲಿ ಏನಿದೆ ಅಂದರೆ ಇದು ಅಧ್ಯಯನ ಗ್ರಂಥ ಇದರಲ್ಲಿ ಯಾವುದೋ ಒಂದು ಸಣ್ಣ ಪಾರ್ಟನ್ನು ತೆಗೆದು ನಾನು ನಿಮಗೆ ಓದಿ ಹೇಳೋಕ್ಕಾಗಲ್ಲ ಆದರೆ ಇದನ್ನು ಅಧ್ಯಯನ ಮಾಡೋದ್ರ ಮೂಲಕ ನಮಗೆ ಸುತ್ತ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ ಇದು ಕನ್ನಡದಲ್ಲೇ ಬಂದಿರೋದ್ರಿಂದ ಬಹಳ ಸುಲಭವಾಗಿ ಓದ್ ಮುಗಿಸಬಹುದು ಯಾರಿಗಾದ್ರೂ ಇಂಗ್ಲೀಷ್ ಅಲ್ಲಿ ಬೇಕು ಅಂದ್ರೆ ಇದೇ ಕೃತಿ ಇಂಗ್ಲೀಷ್ ಇದೆ ಇಂಗ್ಲೀಷ್ ತಗೊಬಹುದು ನೀವು ಅಯೋಧ್ಯೆ ಬುಕ್ಸ್ ಡಾಟ್ ಕಾಮ್ ನಲ್ಲಿ ಈ ಪುಸ್ತಕವನ್ನು ಖರೀದಿ ಮಾಡಬಹುದು ನಾನು ಮೊದಲೇ ಹೇಳದಂಗೆ ಒಂದು ಮನೆ ನಡೆಸೋದು ಅಂದ್ರೆ ಮನೆ ಸುತ್ತಮುತ್ತ ಎಲ್ಲ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ನಾವು ಒಂದು ದೇಶದ ಬಗ್ಗೆ ಯೋಚನೆ ಮಾಡ್ತೀವಿ ಅಂದಾಗ ಸುತ್ತಮುತ್ತ ಎಲ್ಲಾ ದೇಶಗಳ ಬಗ್ಗೆ ನಾವು ತಿಳ್ಕೊಬೇಕು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ಯಾಕೆ ನಾವು ವಿದೇಶಗಳನ್ನೆಲ್ಲ ಅರ್ಥ ಮಾಡ್ಕೊಬೇಕು ಅಂತ ನೋಡಿ ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಬೇಕು ವಿಶ್ವ ನಿತ್ಯ ಸಿಗಬೇಕು ಅಂತ ಮೋದಿಯವರು ಪ್ರಯತ್ನ ಪಟ್ಟಾಗ ಬಹುತೇಕ ಎಲ್ಲಾ ರಾಷ್ಟ್ರಗಳು ಇದನ್ನು ಒಪ್ಪಿದ್ವು ಯಾಕೆ ಒಪ್ಪಕ್ಕೆ ಸಾಧ್ಯ ಆಯ್ತು ಯಾಕೆ ಒಪ್ಪಿಸ ಸಾಧ್ಯ ಆಯ್ತು ಅಂದ್ರೆ ಒಂದು ಸಂಬಂಧ ಏರ್ಪಟ್ಟಿತ್ತು ಒಂದು ಸಂಬಂಧ ಏರ್ಪಡಬೇಕು ಅಂದರೆ ಮೊದಲಿಗೆ ನಾವು ಅರ್ಥಕೊಂಬೇಕು ನೀವು ಯಾವುದೇ ವ್ಯಕ್ತಿ ಜೊತೆ ಒಂದು ಸ್ನೇಹ ಸಂಪಾದಿಸಬೇಕು ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ವ್ಯವಹಾರ ಮಾಡಬೇಕು ಅಂದರೆ ಫಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಬೇಕು ನಾವು ಯಾವಾಗಲೂ ಹೇಳ್ತೀವಲ್ವ ಹೊಸ ಕೆಲಸಕ್ಕೆ ಸೇರಿದಾಗ ಕೆಲಸನ ಫಸ್ಟ್ ಅರ್ಥ ಮಾಡ್ಕೋ ಕೆಲಸವನ್ನು ಅರ್ಥ ಮಾಡಿಕೊಂಡ್ರೆ ಕೆಲಸವನ್ನು ಮಾಡೋಕೆ ಸಾಧ್ಯ ಅದೇ ಥರ ವಿದೇಶಗಳ ಜೊತೆ ನಾವು ಒಂದು ಒಳ್ಳೆ ಸ್ನೇಹವನ್ನು ಇಟ್ಕೊಬೇಕು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಬೇಕು ಅಂದರೆ ಆ ವಿದೇಶಗಳ ಸ್ವಭಾವವನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಮೋದಿಯವರದನ್ನು ಅರ್ಥ ಮಾಡ್ಕೊಂಡಿದ್ದ ಕಾರಣಕ್ಕೆ ನಮಗೆ ಅಂತಾರಾಷ್ಟ್ರೀಯ ಸ್ನೇಹ ಇರ್ಬೋದು ವ್ಯವಹಾರ ಇರ್ಬೋದು ಇತ್ಯಾದಿ ಅಂಶಗಳೆಲ್ಲ ಸುಲಭವಾಗ್ತಾ ಹೋಯಿತು ಇದರಿಂದ ಜನಸಾಮಾನ್ಯರಿಗೂ ಏನು ಲಾಭ ಅಂತ ನಿಮಗೆ ಕೇಳ್ಬೋದು ನಮ್ಮದು ಡೆಮಾಕ್ರಸಿ ಜನ ಏನು ಬಯಸ್ತಾನೋ ಅದನ್ನು ಸರ್ಕಾರ ಮಾಡುತ್ತೆ ಈಗ ಜನರೇ ಚೈನಾ ಪ್ರಾಡಕ್ಟ್ಗಳಿಗೆ ಬ್ಯಾನ್ ಮಾಡ್ತಾ 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 ಹೋದಾಗ ಸರ್ಕಾರ ಕೂಡ ಅದನ್ನು ಸಪೋರ್ಟ್ ಮಾಡೋಕೆ ಶುರು ಮಾಡುತ್ತೆ ನಿಮಗೊತ್ತು ಆತ್ಮನಿರ್ಭರ ಭಾರತ ಸ್ವದೇಶಿ ಉತ್ಪನ್ನಗಳನ್ನು ತಗೊಳ್ಳಿ ಅಂತ ಮೋದಿ ಹೇಳಿದ್ರಲ್ವ ಯಾಕೆ ಅಂದರೆ ಜನರಲ್ಲಿ ಆ ಭಾವ ಜಾಗೃತವಾಗಿತ್ತು ಜನರಲ್ಲಾಗದೆ ಮೋದಿ ಹೇಳಿದರೆ ಇನ್ಯಾರೋ ಹೇಳಿದರೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ಲಾಭ ಇದೆ ನಿಮ್ಗೆ ಯಾವುದೋ ಒಂದು ದೇಶದಲ್ಲಿ ಅಲ್ಲಿ ಅಲ್ಲಿಯಾವುದೋ ಒಂದು ಒಳ್ಳೆ ರೀತಿಯ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇರುತ್ತೆ ಅದನ್ನ ತರದಕ್ಕೆ ಈಗ ಉದಾಹರಣೆಗೆ ಇವತ್ತು ನನಗೊಬ್ಬ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು ಆಸ್ಟ್ರೇಲಿಯಾದಿಂದ ಅವರಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಬೇಕಾದ್ರೆ ಅವ್ರು ಹೇಳಿದ್ರು ನಮ್ಮಲ್ಲಿ ಈ ಲೋ ಲೆವೆಲ್ ಅಲ್ಲಿ ಲಂಚ್ ಅನ್ನೋದೇ ಇಲ್ಲ ಅಂತ ನೀವೊಂದು ಏನೇ ಮಾಡಿಸ್ಕೊಬೇಕು ಅಂದ್ರೆ ಅದು ಬರ್ತ್ ಸರ್ಟಿಫಿಕೇಟ್ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಲಂಚ ಅನ್ನೋದೇ ಇಲ್ಲ ಇಲ್ಲಿ ಹಂಗಂದ್ರೆ ಏನಂತಾನೆ ಗೊತ್ತಿಲ್ಲ ಇಲ್ಲಿನ ಜನಕ್ಕೆ ಆದ್ರೆ ರೂಲ್ಸ್ ಸ್ಟ್ರಿಕ್ಟ್ ಇದೆ ನೀವು ಸರಿಯಾಗಿ ಡ್ರೈವ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಲೈಸೆನ್ಸೇ ಕೊಡಲ್ಲ ನೆಕ್ಸ್ಟ್ ಇನ್ನೊಂದ್ಸಲಿ ಬಂದು ಟ್ರೈ ಮಾಡಿ ಅಂತ ಯಾವುದೋ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಹತ್ತು ನಿಮಿಷ ಅವಕಾಶ ಕೊಟ್ಟಿರ್ತಾರೆ ಏನಾದ್ರು ಒಂದು ಹತ್ತು ಸೆಕೆಂಡ್ ಜಾಸ್ತಿ ತೊಗೊಂಡ್ರು ನೀವು ನಿಗದಿತ ಸಮಯದೊಳಗೆ ಬರಲಿಲ್ಲ ನೀವು ಇನ್ನೊಂದ್ಸಲ ಟೆಸ್ಟಿಗೆ ಬನ್ನಿ ಅಂತ ಕಳಿಸ್ತಾರೆ ಥರ ಭಾಳ ಸ್ಟ್ರಿಕ್ಟ್ ಆಗಿದೆ ಇದರಿಂದಾಗ ಆ್ಯಕ್ಸಿಡೆಂಟು ಇತ್ಯಾದಿಗಳು ಕಮ್ಮಿ ಆಗುತ್ತೆ ಇಲ್ಲೆಲ್ಲ ಹೇಗಿದೆ ನಿಮಗೆ ಗೊತ್ತಿದೆ ಡ್ರೈವಿಂಗ್ ಸ್ಕೂಲ್ ಅವರೊಬ್ಬರು ಪಕ್ಕದಲ್ಲಿ ಕೂತಿರ್ತಾರೆ ಆ ಆರ್ ಟಿ ಒ ನೋಡ್ತಾ ನೋಡಲಿಲ್ಲ ಅಂತ ಗೊತ್ತಾದ ತಕ್ಷಣ ಇವರೇ ಸ್ಟೇರಿಂಗ್ಗೆ ಕೈ ಹಾಕ್ತಾರೆ ಇವ್ರ ಹತ್ತನೇ ಕ್ಲಚ್ಚು ಬ್ರೇಕ್ ಇರುತ್ತೆ ಈ ಥರ ಎಲ್ಲ ವ್ಯವಸ್ಥೆ ಇದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೊರಗಡೆ ಯಾವುದು ಉತ್ತಮ ಪ್ರಾಕ್ಟೀಸ್ ಇದೆ ಗುಡ್ ಪ್ರಾಕ್ಟೀಸ್ ಇದೆ ಅದನ್ನು ನಾವು ತರೋದಿಕ್ಕೂ ಕೂಡ ನಮಗೆ ಲಾಭ ಆಗುತ್ತೆ ಯಾವುದು ಅಂದರೆ ಹೊರ ದೇಶಗಳ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ನೀವು ಈ ಪುಸ್ತಕ ಓದ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ಪುಸ್ತಕ ಲಾಭದಾಯಕ ಆಗುತ್ತೆ ಅಂತ ನನಗನ್ಸುತ್ತೆ ಓದಿ ಧನ್ಯವಾದ